ಹೋಗಬೇಡ ಒಳಗೆ, ಅದು ಸಾತ್ವಿಕರ ಸಭೆ, ಹೋಗಬೇಡ ಅಂತ ಬಿತ್ತಿ ತಡೆಯಿತು. ಒಂದು ಧರ್ಮರಾಜನ ಸಭೆಯಲ್ಲಿದ್ದಂಥ ಒಂದು ಜಡಕ್ಕೆ ಗೊತ್ತು, ಯಾರನ್ನು ಒಳಗೆ ಬಿಡಬೇಕು ಯಾರನ್ನು ಒಳಗೆ ಬಿಡಬಾರದು ಅಂತ ಗೊತ್ತು. ಮತ್ತೆ ನಮ್ಮಲ್ಲಿದ್ದಾರೆ ಕೆಲವರು ಬಾಗಿಲನ್ನು ನಿಲ್ಲಿಸ್ತಾರೆ, ಉಗ್ರಗಾಮಿಗಳನ್ನಲ್ಲದೆ ಮತ್ತೆ ಯಾರನ್ನು ಒಳಗೆ ಬಿಡುವಂತಿಲ್ಲೋ ಅಂತಾರೆ. ಯಾಕೆ ಗೊತ್ತು? ಅವರು ಬಾಗಿಲಲ್ಲಿ ಕಾಯಲಿಕ್ಕೆ ನಿಲ್ಲಿಸ್ತಾರಲ್ಲ ಆರಕ್ಷಕರನ್ನು, ನಮ್ಮ ದೆಲ್ಲಿಯಲ್ಲಿ ಎಲ್ಲ ಉಂಟಲ್ಲ, ನಿಲ್ಲಿಸ್ತಾರಲ್ಲ. ಅವರು ಆಲೋಚನೆ ಮಾಡಿ ಯಾರನ್ನು ಬಿಡ್ತಾರೆ, ನೀನು ಉಗ್ರಗಾಮಿಯ ಹೌದು, ಹಾಗಾದ್ರೆ ಒಳ ಹೋಗು, ನೀನು ಪಾಪದವನು ಹೊರ ಹೋಗು. ಅಷ್ಟು ವ್ಯವಸ್ಥೆ ಇದೆ. ಪರೀಕ್ಷಿತ ರಾಜನಂತೆ, ಏನು ಯಾರು ಬರಬಾರದು. ಗಂಗಾ ನದಿಯ ಮಧ್ಯದಲ್ಲಿ ಮನೆ ಮಾಡಿ ಕೂತಿದ್ದಾನೆ ಭಾಗವತ ಕೇಳಲಿಕ್ಕೆ, ಯಾರನ್ನು ಒಳಗೆ ಬಿಡಬಾರದು. ತಕ್ಷಕನನ್ನು ಬಿಟ್ಟು, ಯಾಕೆ ಒಬ್ಬ ಒಳ ಹೋಗಿದ್ದಾನೆ ಕೊನೆಗೆ. ಅಲ್ಲಿಂದ ನಮಗೆಲ್ಲ ಚಾಲ್ತಿಯಲ್ಲಿ ಬಂತು. ಉಗ್ರಗಾಮಿಗಳನ್ನು ನುಸುಳಿಕೊಂಡು ಹೋಗುತ್ತಾರೆ, ಮತ್ತೆ ಪಾಪದವರು ನಮ್ಮ ನಿಮ್ಮಂಥವ್ರನ್ನು ಬೇರೆ ದೇಶದಿಂದ ಹಿಂದೂಗಳನ್ನು ಇಲ್ಲಿಗೆ ನುಸುಳಲಿಕ್ಕೆ ಬಿಡುವುದಿಲ್ಲ. ಅನ್ಯಮತಿಯವರನ್ನು ಚೆನ್ನಾಗಿ ನುಸುಳಲಿಕ್ಕೆ ಬಿಡ್ತಾರೆ, ಚೆನ್ನಾಗಿ ಇನ್ನೂ ನುಸುಳ್ತಾನೆ ಇದ್ದಾರೆ. ಇದೆಲ್ಲ ನೋಡಿ, ಮನುಷ್ಯನಾದಂಥ ನಮಗೆ ಪ್ರಜ್ಞೆ ಇಲ್ಲ, ಒಂದು ಜಡವಾದಂಥ ಗೋಡೆ ದುರ್ಯೋಧನನ್ನು ತಡೆಯಿತು. ಹೋಗಬೇಡ ಅಂತ ನಾವಿದ್ರಿಂದ ಆಧ್ಯಾತ್ಮಿಕ ತೆಗೆಯತಕ್ಕಂಥ ಪ್ರಸಂಗ ಇದು. ಏನೋ ಹೋಗಬೇಡ ಒಳಗೆ, ಯಾಕೆ ಅದು ಸಾತ್ವಿಕರ ಸಭೆ, ನೀನು ತಾಮಸ, ನಿನಗಲ್ಲಿ ಅಧಿಕಾರ ಇಲ್ಲ, ನಿನಗಲ್ಲಿ ಜಾಗ ಇಲ್ಲ, ಅವ್ರು ಮಾತಾಡತಕ್ಕದ್ದು ನಿನಗೆ ಅರ್ಥ ಆಗುವುದಿಲ್ಲ, ಅದರಿಂದ ಅಲ್ಲಿಗೆ ಹೋಗಬೇಡ ಅಂತ ಒಂದು ಗೋಡೆ ದುರ್ಯೋಧನ ತಡೆಯಿತು. ಸಂಸ್ಫಾಟಿಕಾಂ, ಎಂಥ ಗೋಡೆ ಅಂತೆ, ಸ್ಫಟಿಕಮಯವಾದ ಗೋಡೆ ಅಂತೆ. ಸ್ಫಟಿಕವನ್ನು ಚೆನ್ನಾಗಿ ಕೆತ್ತಿ 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 ಗೋಡೆ, ಒಳ್ಳೆಯ ಕನ್ನಡಿ ನಮ್ಮ ಧಾಟಿಯಲ್ಲಿ, ನಮ್ಮ ಧಾಟಿಯಲ್ಲಿ ಸ್ಫಟಿಕ ಕನ್ನಡಿ ಆಯಿತು. ಮತ್ತೆ ನಮ್ಮಲ್ಲಿ ಕನ್ನಡಿ ಗೋಡೆಗಳು ಅಂತ ಉಂಟಲ್ಲ, ಎಲ್ಲ ಕಡೆಯೂ ಕನ್ನಡಿಯ ಗೋಡೆಗಳು. ಆದ್ರಿಂದಲೇ ಕಾಣುತ್ತೆ, ಹೊಸ ಮನೆ ಕಟ್ಟುವಾಗ ಕನ್ನಡಿದ್ದು ಗೋಡೆ ಇಟ್ಟಿರ್ತಾರೆ, ಅದರ ಮಧ್ಯದಲ್ಲಿ ಒಂದು ಸುಣ್ಣದಿಂದ ಹೀಗೆ ಅಡ್ಡೆ ಮುಡ್ಡಕ್ಕೆ ಗೆರೆ ಇಳಿತಾರೆ. ಯಾಕೆ ಗೊತ್ತು? ಕೆಲಸ ಮಾಡೋರು ದಡ ಅಲ್ಲ ಅಂತ ಹೊಡಿಬಾರದು ಅಂತ. ಎಷ್ಟು ಸೂಕ್ಷ್ಮ ನೋಡಿ. ಹಾಗಾದ್ರೆ ಅಂತಹ ಗೋಡೆಗಳು, ಆ ಗೋಡೆ ಅಂತ ದುರ್ಯೋಧನನಿಗೆ ಕಂಡಿಲ್ಲ. ಒಬ್ಬ ರಾಜ ಹಸ್ತಿನಾವತಿಯ ಚಕ್ರವರ್ತಿ, ಹಸ್ತಿನಾವತಿ ಸಿಂಹಾಸನದ ಅಧಿಪತಿ ದುರ್ಯೋಧನನಿಗೆ ಗೋಡೆ ಯಾವುದು ಬಾಗಿಲು ಯಾವುದು ಅಂತ ಗೊತ್ತಿಲ್ಲ. ಅಂತವನು ರಾಜ್ಯಭಾರ ಮಾಡುವುದಂತೆ. ಪಾಂಡವರ ಮನೆಗೆ ಬಂದಿರತಕ್ಕಂತಹ ದುರ್ಯೋಧನ ತಬ್ಬಿಬ್ಬಾದ, ಅಡ್ಡ ದಾರಿ ಹಿಡ್ದ. ಗೋಡೆ ಬಾಗಿಲಾಗಿ ಕಂಡಿತು, ಬಾಗಿಲು ಗೋಡೆಯಾಗಿ ಕಂಡಿತು. ದುರ್ಯೋಧನನ ಸ್ವರೂಪವೇ ವಿಪರೀತ ಅಂದ್ರು. ಸಾತ್ವಿಕರ ಸ್ವರೂಪ ಯೋಗ್ಯವಾದ್ದು. ಗೋಡೆಯನ್ನು ಗೋಡೆ ಅಂತಲೇ ತಿಳ್ಕೊಳ್ತಾರೆ, ಬಾಗಿಲನ್ನು ಬಾಗಿಲು ಅಂತಲೇ ತಿಳ್ಕೊಳ್ತಾರೆ ಸಾತ್ವಿಕರು. ಮನುಷ್ಯರು ನೀವು ಗೋಡೆ ಕೊಡಿ ಬಾಗಿಲು ಕೊಡಿ, ಇದು ಗೋಡೆಯೋ ಅಂತಾರೆ, ಇದು ಬಾಗಿಲೋ ಅಂತಾರೆ, ಅವರಿಗೆ ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತೆ. ಆದರೆ ತಾಮಸರ ಹತ್ರ ಕೊಡಿ, ಗೋಡೆಯನ್ನು ಬಾಗಿಲು ಅಂತಲೇ ಅಂತಾರೆ, ಬಾಗಿಲನ್ನು ಗೋಡೆ ಅಂತಲೇ ಅಂತಾರೆ. ನೋಡಿ ದುರ್ಯೋಧನನ ಸ್ವಭಾವ ಹಾಗಾಯಿತು. ಯದ್ಯಪಿ ಬಾಗಿಲಿನ ಬಳಿಗೆ ಬಂದಿದ್ದ, ಪ್ರಾಯಶಃ ಪಾಂಡವರ ಜೊತೆಗೆ ಇಷ್ಟೊತ್ತು ಇದ್ದದ್ದಕ್ಕೆ ಸ್ವಲ್ಪ ಏನೋ ವಾಸನೆ ಬಡದಿತ್ತು ಒಳ್ಳೆದರದ್ದು, ಆದ್ರಿಂದ ಬಾಗಿಲು ತನಕ ಬಂದಿದ್ದ. ಆದರೆ ಏನ್ ಮಾಡೋಣ, ಒಳಗಿರುವುದು ವೈಕುಂಠ, ಭಗವಂತನ ಸನ್ನಿಧಾನ, ಕೃಷ್ಣನ ಸನ್ನಿಧಾನ ಒಳಗಿದೆ. ದೇವರ ಸನ್ನಿಧಾನಕ್ಕೆ ಹೋಗುವಾಗ ಎಲ್ಲರದ್ದು ಸ್ವರೂಪ ಬಯಲಾಗುತ್ತೆ, ಇದು ಸಹಜ. ಪೂತನಿ ಒಳ್ಳೆ ವೇಷ ಹಾಕಿಕೊಂಡು ಕೃಷ್ಣನ ಬಳಿಗೆ ಬಂದಳು, ಶಕಟ ಬಂಡಿ ವೇಷ ಹಾಕಿಕೊಂಡು ಕೃಷ್ಣನ ಬಳಿಗೆ ಬಂದ, ತೃಣಾವರ್ತ ಗಾಳಿ ರೂಪದಲ್ಲಿ ಕೃಷ್ಣನ ಬಳಿಗೆ ಬಂದ, ಧೇನುಕಾಸುರ ಕುದುರೆ ಕತ್ತೆ ರೂಪದಲ್ಲಿ ಬಂದ, ಎಲ್ಲ ವೇಷ ಪಲ್ಲಟ ಮಾಡಿಕೊಂಡು ಬಂದರು. ಕೃಷ್ಣನೆದುರಿಗೆ ನಾನು ಇಂಥವ ಅಂತ ತೋರಿಸಿಕೊಟ್ರು. ಕೃಷ್ಣನ ಎದುರಿಗೆ ಎಲ್ಲರದ್ದು ಕೂಡ ಸ್ವರೂಪ ಬಯಲಾಗುತ್ತೆ. ನಮ್ಮ ನಿಮ್ಮ ನಾಟಕ ಎಲ್ಲಿಯ ತನಕ ನಡೆಯುತ್ತೆ? ದೇವರ ಸ್ಥಾನಕ್ಕೆ ಬರುವ ತನಕ ನಡೆಯುತ್ತೆ. ದೇವಸ್ಥಾನಕ್ಕೆ ಬಂದೇವೋ ನಮ್ಮ ಯಾವ ನಾಟಕನೂ ನಡೆಯುವುದಿಲ್ಲ. ದೇವರ ಬಂದು ನಮ್ಮದೆಲ್ಲ ಸ್ವರೂಪ ಬಯಲಾಗುತ್ತೆ. ಅದೇ ರೀತಿಯಲ್ಲಿ ದುರ್ಯೋಧನ ಬಾಗಿಲು ತನಕ ಬಂದ, ಅಲ್ಲಿ ತನಕ ಬರಲಿಕ್ಕೆ ಗೊತ್ತಾಯಿತು. ಈ ದಾರಿಯಲ್ಲಿ ಹೋದರೆ ಬಾಗಿಲುಂಟು ಅಂತ ಅಲ್ಲಿ ತನಕ ಹೋಗಲಿಕ್ಕೆ ಗೊತ್ತಾಯಿತು. ಆದರೆ ಎದುರಲ್ಲಿ ಬಾಗಿಲು ಉಂಟು, ದುರ್ಯೋಧನಿಗೆ ಕಾಣ್ತಾ ಇಲ್ಲ. ಹಾಗಾದರೆ ಬಾಗಿಲನ್ನು ಗೋಡೆ ಅಂತ ತಿಳ್ಕೊಂಡ, ಏನರ್ಥ? ತನ್ನ ವಿಪರೀತ ಸ್ವರೂಪ ಅಲ್ಲಿ ಪ್ರಕಟ ಆಯಿತು, ಅದರಿಂದ ದಾರಿ ತಪ್ಪಿದ. ಆದರೆ ನಾವು ಕೆಟ್ಟವರಾಗಿಕೊಂಡು ನಾನು ಒಳ್ಳೆಯವರ ಹಿಂದೆ ಹೋದರೆ ನಾನು ಕೂಡ ಒಳ ಸೇರ್ತೇನೆ, ಆ ಭಾವನೆ ಸುತರಾಂ ಬೇಡ, ಆ ಭಾವನೆ ಹಾಕಿಕೊಳ್ಳಲಿಕ್ಕೆ ಬರುವುದಿಲ್ಲ. ಅಲ್ಲೊಂದು ಧರ್ಮರಾಜನ ಹಿಂದಿನಿಂದ ಬಹಳ ದೂರದಲ್ಲಿ ಹಿಂದಿನಿಂದ ಬರ್ತಾ ಇದ್ದಾನೆ ದುರ್ಯೋಧನ, ತುಂಬ ದೂರದಲ್ಲಿದ್ದಾನೆ ಧರ್ಮರಾಜನ ಹಿಂದಿನಿಂದ. ಹೌದು, ತುಂಬ ದೂರದಲ್ಲಿದ್ದಾನೆ, ಆದರೂ ಅವನಿಗೆ ಒಳಗೆ ಪ್ರವೇಶ ಸಿಕ್ಕಿತಾ ಇಲ್ಲ. ಯಾಕೆ? ಸ್ವರೂಪ ಚೆನ್ನಾಗಿಲ್ಲ. ಆದ್ದರಿಂದ ಒಬ್ಬನ ಹಿಂದಿನ ನಾವು ಹೋದಾಕ್ಷಣಕ್ಕೆ ನಾವು ಒಳ್ಳೆಯವರಾಗಬೇಕಾಗಿಲ್ಲ. ಮತ್ತೆ ಅವರವರ ಒಳ್ಳೆಯತನ ಅವರವರಿಗೆ, ಅವರವರ ಕೆಟ್ಟತನ ಅವರವರಿಗೆ ಎನ್ನುವ ದೃಷ್ಟಿಯಲ್ಲಿ
ದುರ್ಯೋಧನಿಗೆ ದಾರಿ ಕಂಡಿಲ್ಲ, ಎಲ್ಲಿ ಹೋಗಬೇಕಲ್ಲಿ ಹೋಗಿಲ್ಲ, ಹೋಗಬಾರದ ಜಾಗದಲ್ಲಿ ದುರ್ಯೋಧನ ಹೋಗಿ ಯಾನಿಷಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ಅಂತ ಕೃಷ್ಣ ಈ ದುರ್ಯೋಧನ ನೋಡಿ ಹೇಳಿದ್ದ ಏನು ಭಗವದ್ಗೀತೆಯಲ್ಲಿ. ಯಾರಿಗೆ ನಿಜವಾಗಿ ಹಗಲು ಅದು ಕಳ್ಳರಿಗೆ ರಾತ್ರಿ. ಅಲ್ಲೋ ನಾವು ಹಗಲು ಅಂತ ಓಡಾಡ್ತಾ ಇರ್ತೇವಲ್ಲ, ಕಳ್ಳ ಗಡದ್ದಾಗಿ ಮಲಗಿರ್ತಾನೆ. ಕೇಳಿ ಕಳ್ಳನ ಹತ್ರ ರಾತ್ರಿ ಇದು ಅಂದ, ಚೆನ್ನಾಗಿ ಮಲಗಿದ್ದ. ರಾತ್ರಿ ಆಯ್ತು, ನಾವೆಲ್ಲ ಮಲಗಿದ್ದೇವೆಲ್ಲ, ಕಳ್ಳ ಓಡಾಡ್ಲಿಕ್ಕೆ ಶುರು ಮಾಡಿದ. ಯಾಕೆ ಓಡಾಡ್ತಿ? ಹಗಲು ಶುರು ಆಯಿತು ಅಂದ. ಯಾನಿಷಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ಅನ್ನತಕ್ಕಂತಹ ಮಾತು ಅಂದರೆ ದುರ್ಯೋಧನ ಮಟ್ಟಿಗೆ ನೂರಕ್ಕೆ ನೂರು ಸತ್ಯವಾಗಿಕೊಂಡುಂಟು. ಸರಿಯಾದ ದಾರಿ ಕಂಡಿಲ್ಲ, ಕಾಣಬಾರದ ದಾರಿಯಲ್ಲಿ ದುರ್ಯೋಧನ ಬರ್ತಾ ಇದ್ದಕ್ಕೆ ಕಾರಣ ಒಂದೇ, ಒಂದು ಸ್ವರೂಪ ಚೆನ್ನಾಗಿಲ್ಲ, ಮತ್ತೊಂದು ಧರ್ಮರಾಜನ ಹಿಂದೆ ಬರಲಿಕ್ಕೆ ತಾನು ಕೇಳಲಿಲ್ಲ, ತನ್ನ ಸ್ವತಂತ್ರವಾಗಿ ತನ್ನ ದಾರಿಯಲ್ಲೇ ಬರ್ತೇನೆ ಅಂತ ದುರ್ಯೋಧನ ಹಾಕಿಕೊಂಡದ್ದಕ್ಕೆ ಹೀಗಾಯಿತು ಅಂತ ಹೇಳ್ತಾ ಧರ್ಮರಾಜನ ಅಶ್ವಮೇಧದ ಅವಭೃತ ಆಗಿದೆ. ಅವಭೃತದ ನಂತರ ಸಭೆ ಸೇರಿದ್ದಾರೆ, ಬೇಕಾದವರು ಮಾತ್ರ ಉಳ್ಕೊಂಡಿದ್ದಾರೆ. ನಂತರದ ಸಭೆಗೆ ಯಾರ ಅಗತ್ಯ ಇಲ್ಲವೋ ಊಟ ಮಾಡಿಕೊಂಡು ತಮ್ಮ ತಮ್ಮ ಪಾಡಿಗೆ ತಮ್ಮ ಊರಿಗೆ ಎದ್ದುಕೊಂಡು ಹೋಗಿಯಾಗಿದೆ. ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದಾರೆ ಎನ್ನುವುದನ್ನು ಮೊನ್ನೆ ದಿವಸ ನೋಡಿದ್ದೇವೆ, ಹಾಗೆಯೇ ಇನ್ನೂ ಕೂತುಕೊಂಡೇ ಇದ್ದಾರೆ. ಆ ಸಭೆಗೆ ಖಡ್ಗಭೃತ್ ಸುಯೋಧನ ಸಹಾನುಜ ಆಜಗಾಮ ಸ್ವಲ್ಪ ವಿಳಂಬ ಮಾಡಿದ ದುರ್ಯೋಧನ. ಕೃಷ್ಣನನ್ನೇ ಮುಂದಿಟ್ಟುಕೊಂಡು ಧರ್ಮರಾಜನನ್ನೇ ಮುಂದಿಟ್ಟುಕೊಂಡು ಬಂದಿದ್ದರೆ ಅವನಿಗೂ ಒಂದಲ್ಲಿ ಜಾಗ ಸಿಗುತ್ತಿತ್ತು. ತಡ ಮಾಡಿದ್ದಕ್ಕೆ ಆ ತುಂಬಿದ ಸಭೆಯಲ್ಲಿ ದುರ್ಯೋಧನಂತಹ ವ್ಯಕ್ತಿಗಳಿಗೆ ಜಾಗ ಇಲ್ಲ. ಆಚೆ ಹೋದ, ಈಚೆ ಹೋದ, ದಾರಿ ತಪ್ಪಿದ, ಧರ್ಮದ ಹಿಂದೆ ಬಂದಿಲ್ಲ, ಕೃಷ್ಣನ ಹಿಂದಿನಿಂದ ಬಂದಿಲ್ಲ, ನೀವು ಮುಂದೆ ಹೋಗಿ ನಾನು ಮತ್ತೆ ಬರ್ತೇನೆ ಅಂತಂದ, ದಾರಿ ತಪ್ಪಿದ. ಏನು ದಾರಿ ತಪ್ಪಿದ ಬಗೆ ಹೇಗೆ? ಹೋಗಬೇಕಾದ ದಾರಿಯಲ್ಲಿ ಹೋಗಿಲ್ಲ, ಹೋಗಬಾರದ ದಾರಿಯಲ್ಲಿ ಹೋಗಿ ತಲೆ ಒಡ್ಕೊಂಡ. ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ಅಂತ. ಯಾರಿಗೆ ರಾತ್ರಿಯೋ, ನಮಗೆಲ್ಲ ಯಾವುದು ರಾತ್ರಿಯೋ, ಜ್ಞಾನಿಗಳಿಗೆ ಅದು ಹಗಲು, ಜ್ಞಾನಿಗಳಿಗೆ ಯಾವುದು ಹಗಲು ಅದು ನಮಗೆ ರಾತ್ರಿ. ಇದಕ್ಕೊಂದು ಒಳ್ಳೆ ಉದಾಹರಣೆಯಾಗಿ ನಿಂತವರು ವಿದ್ಯಾಮಾನ್ಯ ತೀರ್ಥರು. ಒಳ್ಳೆ ನೂರಕ್ಕೆ ಇನ್ನೂರು, ನೂರಕ್ಕೆ ನೂರೇ ಅಲ್ಲ, ನೂರಕ್ಕೆ ಇನ್ನೂರು ಒಳ್ಳೆ ಉದಾಹರಣೆ. ನಮಗೆ ಯಾವ ವಿಷಯದಲ್ಲಿ ಹಗಲೋ ಅವರಿಗೆ ಆ ವಿಷಯದಲ್ಲಿ ರಾತ್ರಿ ಶುರುವಾಗುತ್ತಿತ್ತು, ಅವರಿಗೆ ಯಾವ ವಿಷಯದಲ್ಲಿ ರಾತ್ರಿಯೋ ನಮಗೆ ಆ ವಿಷಯದಲ್ಲಿ ಹಗಲು, ಅವರ ಅಥವಾ ಅವರಿಗೆ ಯಾವುದರಲ್ಲಿ ಹಗಲು ನಮಗೆ ಅದರಲ್ಲಿ ರಾತ್ರಿ, ಯಾವ ವಿಷಯದಲ್ಲಿ ಅವರಿಗೆ ರಾತ್ರಿ. ಸಾಯಂಕಾಲ ತನಕ ಮಧ್ಯನವಮಿ ಸಂದರ್ಭದಲ್ಲಿ ಮೂರು ದಿವಸ ಹೀಗೆ ವಿದ್ವಾಂಸರು ಎಲ್ಲ ಸೇರಿಕೊಂಡು ನಾನಾ ರೀತಿಯಾದ ಭಗವಂತನ ಬಗ್ಗೆ ಚರ್ಚೆ ಚರ್ಚೆ, ತನ್ನ ಕಿಂ ನೇತಿ ವಿದ್ವತ್ಸುಮಿ ಮಾಂಸಿತಂ ಪ್ರೀಣಯಾಮ ವಾಸುದೇವ ಅಂತ ಆಚಾರ್ಯ ಮಧ್ವರು ಹೇಳಿದ್ದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದವರು ವಿದ್ಯಾಮಾನ್ಯ ತೀರ್ಥರು. ಅದು ಇಲ್ಲ ಅಂತ ಒಬ್ಬ ಮಾಡಿದಂತೆ, ಪ್ರಶ್ನೆ ಮಾಡಿದಂತೆ, ಏನಿಲ್ಲ ಅಂತ ಮತ್ತೊಬ್ಬ ಕೇಳಿದಂತೆ. ಅದು ಅಂದರೆ ಏನದು? ಕಣ್ಣಿಗೆ ಕಾಣಿಸದ್ದು, ಕಣ್ಣಿಗೆ ಕಾಣಿಸದ್ದು ಇಲ್ಲ ಅಂತ ಹೇಗೆ ಹೇಳ್ತೀನಿ? ಹೀಗೆ ಚರ್ಚೆ 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 ಬೆಳಗಿನಿಂದ ಸಾಯಂಕಾಲ ತನಕ ಚರ್ಚೆ ನಡೀತದೆ. ವಿದ್ಯಾಮಾನ್ಯ ತೀರ್ಥರು ಕಣ್ಣು ತೆರೋದು ಅಲ್ಲಿ ನೋಡ್ತಾ ಇರ್ತಾರೆ, ಯಾರು ಅಡ್ಡದಾರಿ ಹಿಡಿತಾನೆ ವಾಕ್ಯಾರ್ಥ. ಸಾಮಾನ್ಯವಾಗಿ ನಮ್ಮಲ್ಲಿ ಚರ್ಚೆಯಲ್ಲಿ ಕ್ರಮ ಹಾಗೆ, ಸ್ವಲ್ಪ ಹೊತ್ತು ಸರಿ ದಾರಿಯಲ್ಲಿ ಇರುತ್ತೆ, ಆಮೇಲೆ ಮಾತಾಡ್ಲಿಕ್ಕೆ ಏನು ಸಿಗಲಿಲ್ಲವೋ ಅಡ್ಡದಾರಿ ಹಿಡಿಯಿತು. ನಾವೆಲ್ಲ ದೂರದರ್ಶನ ನೋಡ್ತಾ ಇರ್ತೇವಲ್ಲ, ವಿಧಾನಸಭೆಯಲ್ಲೋ ದಿಲ್ಲಿಯಲ್ಲೋ ಏನು ನಡೆಯುತ್ತೆ ಅಂತ, ಎಲ್ಲ ಅಡ್ಡದಾರಿಯೇ ಹಿಡಿಯುದು. ಅಲ್ಲಿ ನೇರ ದಾರಿ ಅಂದರೆ ಹಿಡಿಯುವುದೇ ಅಡ್ಡದಾರಿಯಲ್ಲಿ, ನೇರ ದಾರಿ ಹಿಡಿದು ಅಡ್ಡದಾರಿ ಹಿಡಿಯುವ ಕ್ರಮ ಇದ್ರೆ ಅದೊಂದು ಬೇರೆ ವಿಚಾರ. ಅಡ್ಡದಾರಿಯಲ್ಲಿ ಹಿಡಿಯುತ್ತೆ ಅಂತ ಅವರು ಕಾಯ್ತಾ ಇರ್ತಾರೆ, ಎಚ್ಚರಿಕೆಯಲ್ಲಿರ್ತಾರೆ, ಚರ್ಚೆ ಮಾಡೋರು ಇರ್ತಾರೆ, ವಿದ್ಯಾಮಾನರ ಎಚ್ಚರಿಕೆಯಲ್ಲಿರ್ತಾರೆ, ಅವರಿಗೆ ಅದು ಹಗಲು. ಆದರೆ ಅಲ್ಲಿ ಸೇರಿರತಕ್ಕಂಥ ಸಭೆಗರು ಇರ್ತಾರಲ್ಲ, ಎಲ್ಲ ರಾತ್ರಿಯಲ್ಲಿ ಇರ್ತಾರೆ, ತೂಕಡಿಸ್ತಾ ಇರ್ತಾರೆ. ಅವ್ರಿಗೆ ಏನಂತಲೇ ಇದು ಅರ್ಥನೇ ಆಗೋದಿಲ್ಲ, ಇದೇನು ನಡೀತಾ ಉಂಟು ಅಂತಲೇ ಗೊತ್ತು. ಯಾನಿಷಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ಅಂತ ವಿದ್ಯಾಮಾನ ತೀರ್ಥರು ಎಚ್ಚರಿಕೆಯಲ್ಲಿರ್ತಾರೆ. ಅಲ್ಲಿ ಏನು ಮಾತಾಡ್ತಾನೆ, ಹೇಗೆ ಮಾತಾಡ, ಎಚ್ಚರಿಕೆಯಲ್ಲಿದ್ದರೆ ಪಾಪ ಸಭಿಕರು ನಮಗೆ ಅಲ್ಲಿ ಏನು ಮಾತಾಡ್ತಾರೆ ಅಂದರೆ ಅರ್ಥನೇ ಆಗೋದಿಲ್ಲ, ಏನೋ ಹೊಡ್ಕೊಂಡಂತೆ ತೋರುತ್ತೆ.
ಒಬ್ಬ ಮೈಕ ಕಿತ್ತುಕೊಂಡು ಜೋರು ಮಾತಾಡಿದಾಗ ಒಮ್ಮೆ ಎಚ್ಚರಿಕೆ ಆಗುತ್ತೆ, ಅವ ಮಾತು ತಗ್ಗಿಸಿದಾಗ ಪುನಃ ಅಲ್ಲಿಗೆ ನಿದ್ದೆ ಬರುತ್ತೆ. ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ, ಅವರಿಗೆ ಆ ವಿಷಯದಲ್ಲಿ ಹಗಲು, ನಮಗೆಲ್ಲ ಅದು ರಾತ್ರಿ. ಸರಿ, ಸಾಯಂಕಾಲ ತನಕ ಚರ್ಚೆ ಎಲ್ಲ ಮುಗಿಯಿತು, ದೇವರ ಪೂಜೆ ಆಯಿತು, ಆನ್ಮೀಕ ಮುಗಿಯಿತು, ಆಮೇಲೆ ಆ ಊರಿನ ಜನಕ್ಕೆ ಅಂತೂ ಏನಾದರೂ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕಲ್ಲ, ಅದಕ್ಕೊಂದು ನಾಟಕನೋ ಏನೋ ಒಂದು ಮಠದವರೇ ವೇಷ ತೊಟ್ಟುಕೊಂಡು ಏನೋ ನಾಟಕ ಮಾಡ್ತಾರೆ. ಸರಿ, ಮಠದವರ ನಾಟಕ ಬರಬೇಕು ಅಂತ ವಿದ್ಯಾಮಾನ್ಯ ತೀರ್ಥರನ್ನು ಮಠದವರೇ ಪೀಡಿಸಿದ್ದಕ್ಕೆ ಅವರು ಬಂದು ಕೂಡುತ್ತಾರೆ. ಮೊದಲು ಬಂದು ಕೂಡಿಸ್ತಾರೆ, ಮೊದಲಿನ ಕುರ್ಚಿಯಲ್ಲಿ ಕೂಡಿಸ್ತಾರೆ, ಮೊದಲು ತಂದು ಕೂಡಿಸ್ತಾರೆ ಅವರು ಕೂತರು. ಸರಿ, ಕೂತರು ನೋಡಿದ್ರು ಏನು ಶುರುವಾಗುವ ಹಂತ ಇಲ್ಲ. ನಾಟಕ ಶುರುವಾಗುತ್ತೆ ಅಂತಂದಾಗ ನಿದ್ದೆ ಶುರುವಾಯಿತು ಇವರಿಗೆ. ಮತ್ತೆ ಇವರಿಗೆ ಎಚ್ಚರಿಕೆ ಆಗೋದು, ಪೂರಾ ನಾಟಕ ಮುಗಿಯಿತು ಅಂತಂದಾಗ ನಾಟಕ ಮುಗಿಯನ್ ಬಲೆ ಅಂತ ಅವರನ್ನು ಕರ್ಕೊಂಡು ಹೋಗಿದ್ರು. ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ, ಆ ನಾಟಕ ಆರಂಭ ಆಗಿ ಕೊನೆಯ ತನಕ ಊರಿನವರು ಒಳ್ಳೆ ಕಣ್ಣು ಬಿಟ್ಟು ನೋಡಿ ಎಚ್ಚರಿಕೆಯಲ್ಲಿದ್ದರು. ವಿದ್ಯಾಮಾನ್ಯರಿಗೆ ಅದು ನಿದ್ದೆಯ ಸಮಯ. ಯಾವ ವಿಷಯದಲ್ಲಿ ವಿದ್ಯಾಮಾನ್ಯರು ಎಚ್ಚರಿಕೆಯಲ್ಲಿ ಇರ್ತಿದ್ರು, ನಮಗೆಲ್ಲ ಅದು ನಿದ್ದೆಯ ಸಮಯ. ಯಾನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗೃತಿ ಸಂಯಮಿ ಎನ್ನುವುದಕ್ಕೆ ಅವರು ಒಳ್ಳೆ ಉದಾಹರಣೆ. ಲೌಕಿಕ ಏನೇ ಕಾರ್ಯಕ್ರಮ ಕೊಡಿ, ಅದವರಿಗೆ ರಾತ್ರಿ. ಯಾವುದು ಆಧ್ಯಾತ್ಮಿಕ ಕಾರ್ಯಕ್ರಮ ಉಂಟು, ಅದು ನಮ್ಮಂಥವರಿಗೆ ರಾತ್ರಿ. ಅದೇ ರೀತಿ ದಿವಸ ದುರ್ಯೋಧನ, ಪಾಂಡುರಾಜ, ಧರ್ಮರಾಜ, ಪಾಂಡವ, ಧರ್ಮರಾಜ, ಕೃಷ್ಣ ಇವರ ಹಿಂದಿನಿಂದ ಬರ್ತಿದ್ರೆ ಕಾಣಬೇಕಾದ್ದೇ ಕಾಣುತ್ತಿತ್ತು. ಈಗ ಏನಾಗಿದೆ, ಧರ್ಮದ ಹಿನ್ನೆಲೆ ತಪ್ಪಿದ್ದರಿಂದ ಕಾಣಬಾರದ್ದು ಕಂಡಿತು, ಕಾಣಬೇಕಾದ್ದು ತಪ್ಪಿತು. ಯಾವುದು ಕಾಣಬೇಕಿತ್ತು? ಬಾಗಿಲು ಕಾಣಬೇಕಿತ್ತು, ಬಾಗಿಲು ಕಂಡಿಲ್ಲ, ಬಿಟ್ಟ ಬಾಗಿಲನ್ನು. ಯಾಕೆ ಬಿಟ್ಟ ಬಾಗಿಲು? ಏನಾಗಿತ್ತಂತೆ, ಹರಿನೀಲ ರಶ್ಮಿ ವ್ಯೂಢಂ ನ ಜಾನನ್ ಬಿತ್ತಿಂ ವಿಹಾಯ, ಬಿತ್ತಿಂ ಮತ್ವ ವಿಹಾಯ. ದಾರಂದ ಗೊತ್ತು ತಾನೆ, ಒಳ ಹೋಗ್ಲಿಕ್ಕಿದ್ದ ದಾರಂದ. ಯಾವುದರಿಂದ ಮಾಡಿದ್ದು? ನೀಲಿ ಕಲ್ಲಿನಿಂದ ಮಾಡಿದಂಥ ದಾರಂದ. ಅದರಿಂದ ಪ್ರಕಾಶ ಹೊರಟು ಅಲ್ಲಿ ದಾರಂದ ಬಾಗಿಲು ಉಂಟು ಅಂತ ಗೊತ್ತೇ ಇಲ್ಲ, ಒಯ್ದು ಗೋಡೆ ಉಂಟು ಅಂತಂದ. ಅದನ್ನು ಬಿಟ್ಟ, ಏನನ್ನು ಬಿಟ್ಟ ಗೊತ್ತಾ? ಬಾಗಿಲನ್ನು ಬಿಟ್ಟ ಅಂತ ಅರ್ಥ ಅಲ್ಲ, ದೇವರನ್ನು ಬಿಟ್ಟ ಅಂತ ಅರ್ಥ. ಪ್ರಾಯಶಃ ಆ ದೃಷ್ಟಿಯಿಂದಲೇ ಹರಿ ನೀಲ ರಶ್ಮಿ ವ್ಯೂಢಂ ಅಂತ ಒಂದು ಮಾತಂತ ಇದ್ದಾರೆ. ದೇವರು ಅಂತಂದ್ರೆ ಯಾರು? ದೇವರನ್ನು ತಿಳ್ಕೊಳ್ಳೋ ಬಗೆ ಹೇಗೆ? ಪ್ರಾಯ ನಮ್ಗೆ ಕೇಳಿ ಕೇಳಿ ಅಭ್ಯಾಸ ಆಗಿದೆ. ನೀಲ ಮೇಘ ಶ್ಯಾಮ, ದೇವರು ಅಂತಂದ್ರೆ ನೀಲ ಮೇಘ ಶ್ಯಾಮ ಅಂತಂದ್ರೆ ದೇವರು ಅಂತಲೇ ಅರ್ಥ. ಹಾಗಾದ್ರೆ ದೇವರ ಬಣ್ಣ ಏನು? ಇಂದ್ರ ನೀಲ ಸಮಾಭಾಸ ಚಿದಾನಂದೈಕ ದೇಹವಾನ್, ಒಂದು ಧ್ಯಾನ ಶ್ಲೋಕ ಹೇಳಿತು. ಧ್ಯಾಯೇತ್ ಹರಿರ್ಮಣಿ ನಿಭಂ, ಕೃಷ್ಣ ಮಂತ್ರದ ಧ್ಯಾನ ಹೇಳಿತು. ಶ್ಯಾಮಂ ರವೀಂದು ಅಮಿತದೀತಿ ಕಾಂತಿಯುಕ್ತಂ, ರಾಮ ಮಂತ್ರದ ಧ್ಯಾನ ಶ್ಲೋಕ. ಎಲ್ಲ ದೇವರಿಗೆ ಮೈ ಬಣ್ಣ ಏನು ಕೊಟ್ಟರು? ಕಪ್ಪು ಬಣ್ಣ ಕೊಟ್ಟರು. ಯಾವ ನಮಗೆ ಕಪ್ಪು ಅಂತಂದರೆ ಹೇಸಿಗೆ ಆಗುತ್ತೋ, ದೇವರದು ಎನಗ ಬೇಕು ಅಂತ ಇಟ್ಟುಕೊಂಡ. ನಾವು ಯಾವುದನ್ನು ಹೇಸಿಗೆ ಅಂತ ಬಿಟ್ಟಿರ್ತೇವೋ ದೇವರದು ಒಳ್ಳೆಯದು ಅಂತ ಸ್ವೀಕಾರ ಮಾಡಿರ್ತಾನೆ ಅಂತ. ದೇವರು ಹೇಸಿಗೆ ಅಂತ ಬಿಟ್ಟಿರ್ತಾರೆ, ಚೆನ್ನಾಗಿ ಉಂಟು, ನಾವು ಸ್ವೀಕಾರ ಮಾಡ್ತಾ ಇದ್ದೇವೆ ಅಂತ. ಕಪ್ಪು 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 ಅಂತೆಲ್ಲ ಬಿಸಾಡ್ತೇವಲ್ಲ, ದೇವರ ಮನೆ ಕಪ್ಪು, ದೇವರ ಮೈ ಕಪ್ಪು. ನಾವು ಕಪ್ಪನ್ನು ಸ್ವೀಕಾರ ಮಾಡೋದು ಒಂದು ಮಾತ್ರ, ಮತ್ತೆಲ್ಲ ಕಪ್ಪನ್ನು ತ್ಯಾಗ ಮಾಡಿ ತಲೆ ಕೂದಲು, ಅದೊಂದು ಕಪ್ಪಾದರೆ ಸ್ವೀಕಾರ ಮಾಡ್ತೇವೆ. ಮತ್ತೆ ಮತ್ತೆಲ್ಲ ನಮಗೆ ಬಿಳಿ ಆಗಬೇಕು, ತಲೆ ಕೂದಲದು ಇದನ್ನೆಲ್ಲ ಬಿಳಿ ಆಗಬೇಕಲ್ಲ. ನಿನ್ನ ತಲೆ ಕೂದಲು ಸ್ವಲ್ಪ ಬಿಳಿ ಮಾಡಲೇ ಬೇಡ, ಅದೊಂದು ಕಪ್ಪಿರಲಿ, ಮತ್ತೆಲ್ಲ ಬಿಳಿ ಆಗಬೇಕು. ದೇವರೇನು ಮಾಡಿಕೊಂಡ? ತನ್ನ ಕೂದಲನ್ನು ಬಿಳಿ ಮಾಡಿಕೊಂಡ, ಅದರಲ್ಲೇ ಬಲರಾಮನಲ್ಲಿ ತನ್ನ ಬಿಳಿ ಕೂದಲನ್ನು ತುಂಬಿಸಿಬಿಟ್ಟ. ಹಾಗಾದರೆ ದೇವರು ಅಂತಂದರೆ ಏನು? ದೇವರ ಚಿತ್ರಣ ಹೇಗೆ ಮಾಡಿಕೊಡಬೇಕು? ಇಂದ್ರ ನೀಲ ಸಮಾಭಾಸ, ನೀಲ ಮೇಘ ಶ್ಯಾಮ, ನೀರು ತುಂಬಿದ ಮೋಡದಂತೆ ಬಣ್ಣವುಳ್ಳವ ನೀಲ ಬಣ್ಣ. ಹಾಗಾದರಲ್ಲಿ ಏನನ್ನು ಬಿಟ್ಟು ಬಿಟ್ಟ? ಆ ಪ್ರಕಾಶವನ್ನು ಬಿಟ್ಟು ಬಿಟ್ಟ. ಪ್ರಕಾಶ ಅದು ಗೊತ್ತಾಗಿಲ್ಲ, ಬಾಗಿಲು ಅಂತ ಗೊತ್ತಾಗಿಲ್ಲ, ಅದನ್ನು ಬಿಟ್ಟು ಬಿಟ್ಟ. ದೇವರನ್ನು ಬಿಟ್ಟು ಬಿಟ್ಟ, ದೇವರು ನಮಗೆ ಬಾಗಿಲು ಎನ್ನುವುದನ್ನು ಬಿಟ್ಟು ಬಿಟ್ಟ. ದೇವರು ನಮಗೆ ಇಲ್ಲಿಂದ ಆಚೆ ಹೋಗಲಿಕ್ಕೆ ಭಗವಂತನೆಂಬ ಬಾಗಿಲು ಎನ್ನುವುದನ್ನು ತಿಳ್ಕೊಳ್ಳದೆ ಬಿಟ್ಟ. ಅದನ್ನು ಬಿತ್ತಿಮ್ಮ, ಇದು ನನಗೆ ತಡೆ ಮಾಡುತ್ತೆ ಅಂತ ತಿಳುವಳಿಕೆ ಬಂತು, ಬಿಟ್ಟು ಬಿಟ್ಟ. ನಾವು ಇಲ್ಲಿಂದ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕಾದರೆ, ಈ ಲೋಕದಿಂದ ಮತ್ತೊಂದು ಲೋಕಕ್ಕೆ ಹೋಗಬೇಕಾದರೆ, ಸಂಸಾರದಿಂದ ಮುಕ್ತಿಗೆ ಅಂತ ಹೋಗಬೇಕಾದರೆ ನಮಗೆ ಬಾಗಿಲು ಯಾರು? ಭಗವಂತ ನಮಗೆ ಬಾಗಿಲು, ನೀಲ ಮೇಘ ಶ್ಯಾಮ ನಮಗೆ ಬಾಗಿಲು. ದುರ್ಯೋಧನ ಏನು ಮಾಡಿದ? ಬಾಗಿಲನ್ನು ಬಿಟ್ಟು, ಇದು ನನಗೆ ತಡೆ ಮಾಡುತ್ತೆ ಅಂತ ಬಿಟ್ಟು ಬಿಟ್ಟ. ಅದರಿಂದ ಶಾಸ್ತ್ರಕಾರರು ಕೊಟ್ಟಂತಹ ಕ್ರಮ, ಅದಕ್ಕೆ ಅಂದರು ಮಯಾಸುರನಿಂದ ನಿರ್ಮಿತವಾದ ಅರಮನೆ
ದುರ್ಯೋಧನನಿಗೆ ಮಾಯಾ ಮಾಡ್ತಾ ಇದೆ. ಅದಕ್ಕೋಸ್ಕರ ನಾ ಅರಮನೆಯಲ್ಲಿ ಬಾಗಿಲು ಇಂದ್ರ ನೀಲ ಮಣಿಮಯ. ಯಾಕೆ? ಕೆಟ್ಟವರಿಗೆ ಅದು ಗೋಡೆಯಂತೆ ಇರಬೇಕು. ಬಾಗಿಲಲ್ಲಿ ಬಾಗಿಲು ಅಂತಂದಾಗ ಭಗವಂತ ಅಂತಲೇ ಅರ್ಥ. ಬಲಿಚಕ್ರವರ್ತಿಯ ಮನೆಯ ಬಾಗಿಲು ಭಗವಂತ, ವಾಮನ ರೂಪಿ ಭಗವಂತ. ಅದೇ ರೀತಿಯಲ್ಲಿ ಧರ್ಮರಾಜನ ಮನೆಯ ಬಾಗಿಲು ಇಂದ್ರ ನೀಲ ಮಣಿಮಯ, ಅಂದ್ರೆ ನೀಲ ಮೇಘ ಶ್ಯಾಮ, ಅಂದ್ರೆ ಭಗವಂತ. ದುರ್ಯೋಧನ ಏನು ಮಾಡಿದ? ಇದು ಭಗವಂತ ಅಂತ ಗೊತ್ತಾಗಿಲ್ಲ, ಇದು ನನಗೆ ತಡೆ ಮಾಡುತ್ತೆ ಅಂತ ತಿಳ್ಕೊಂಡ, ಗೋಡೆ ಅಂತ ತಿಳ್ಕೊಂಡ, ಅದನ್ನು ಬಿಟ್ಟು ಬಿಟ್ಟ. ಆದರೆ ಭಗವಂತನ ಪ್ರಜ್ಞೆ ದುರ್ಯೋಧನ ತಪ್ಪಿಸಿಕೊಂಡ. ಎಲ್ಲಿಗೆ ಹೋದ? ಅವನಿಗೆ ಒಳ ಹೋಗಬೇಕಂತ, ಇಲ್ಲಿಂದ ಆಚೆ ಹೋಗಬೇಕಂತ, ಈ ಲೋಕದಿಂದ ಆ ಲೋಕಕ್ಕೆ ಹೋಗಬೇಕು. ಸರಿಯಾದ ಬಾಗಿಲು, ದೇವರು ಎನ್ನತಕ್ಕಂಥ ಬಾಗಿಲು ಇತ್ತು, ಅದು ಬಾಗಿಲಲ್ಲ ಗೋಡೆ ಅಂತ ಬಿಟ್ಟು ಬಿಟ್ಟ. ಇದು ತಡೆ ಮಾಡುತ್ತೆ ಇದು ಅಂತ ಬಿಟ್ಟು ಬಿಟ್ಟ. ಮತ್ತೆ ಎಲ್ಲಿ ಹೋದ? ಅಭ್ಯಂತರಾಣ ದೃಶಿ ನೋ ವಿಘಾತಿನೀಂ ಸಂಸ್ಪಾಟಿಕಾಂ ಆಶು ದೃಢಂ ಚುಚುಂಬೆ. ಯಾವುದಕ್ಕೆ ತಲೆ ಒಡ್ಡಿದ? ಗೋಡೆಗೆ ಬಾಗಿಲು ಅಂತ ತಿಳ್ಕೊಂಡು ತಲೆ ಒಡ್ಡಿದ. ಗೋಡೆ ಯಾವುದ್ರದ್ದಂತೆ? ಸ್ಫಟಿಕ ಮಣಿಯ ಹಲಗೆಯಿಂದ ನಿರ್ಮಾಣ ಮಾಡಿದ ಗೋಡೆ. ಒಂದು ರೀತಿಯಲ್ಲಿ ನಮ್ಮ ನಿಮ್ಮ ಈಗಿನ ವಾತಾವರಣ ಅಂದರೆ ಕನ್ನಡಿಯಿಂದ ನಿರ್ಮಾಣ ಮಾಡಿದ ಗೋಡೆ. ಕನ್ನಡಿ ಇದೆ, ಒಳಗಿನದ್ದು ಕಾಣಲಿಕ್ಕೆ ತಡೆ ಮಾಡುವುದಿಲ್ಲ. ಸ್ಫಟಿಕ ಮಣಿಮಯವಾದ ಗೋಡೆ, ಸ್ಫಟಿಕದ ಹಲಗೆಗಳಿಂದ ಮಾಡಿರತಕ್ಕಂಥ ಗೋಡೆ. ಹೊರಗಿನಿಂದ ನಿಂತರೂ ಒಳಗೇನುಂಟು ಅಂತ ಕಾಣುತ್ತೆ. ಒಳಗಿನ ಶಬ್ದ ಹೊರಗೆ ಕೇಳಿಸದಿದ್ದರೂ, ಹೊರಗಿನದ್ದು ಶಬ್ದ ಒಳಗೆ ಕೇಳಿಸದಿದ್ದರೂ ದೃಶ್ಯ ಪರಸ್ಪರ ಇದೆ. ಇವ ಏನು ಮಾಡಿದ? ಓಹೋ, ಇದೇ ಬಾಗಿಲು ಅಂತಂದ. ಹೋದ ದೃಢಂ ಚುಚುಂಬೆ. ಅಲ್ಲಿ ಹೋಗಿ ತನ್ನ ತಲೆ ತಾಗಿಸಿದ. ಏನರ್ಥ ಗೊತ್ತಾ? ಯಾರಿಗೆ ತಲೆ ತಾಗಿಸಬೇಕಿತ್ತೋ ಅವರನ್ನು ಬಿಟ್ಟ. ಯಾರಿಗೆ ಯಾರನ್ನು ಬಿಟ್ಟು ಮತ್ತೆ ಯಾರಿಗೆ ತಲೆ ತಾಗಿಸಬಾರದೋ ಅವರಿಗೆ ತಲೆ ತಾಗಿಸಿದ. ಯಾರಿಗೆ ತಲೆ ತಾಗಿಸಿದ? ಸ್ಫಟಿಕ ಮಣಿಯ ಗೋಡೆಗೆ. ಸ್ಫಟಿಕ ಮಣಿಯ ಗೋಡೆ ಅಂತಂದ್ರೆ ರುದ್ರದೇವರ ಪ್ರತೀಕ, ವಿಷ್ಣುವಿನ ಪ್ರತೀಕ ಇಂದ್ರನೀಲ ಮಣಿ, ರುದ್ರದೇವರ ಪ್ರತೀಕ ಸ್ಫಟಿಕ ಮಣಿ. ರುದ್ರದೇವರ ಮೈ ಬಣ್ಣ ಹೇಗೆ ಅಂತಂದ್ರೆ ಬಿಳಿ. ಯಾವಾಗಲೂ ನೋಡಿ ರುದ್ರದೇವರು ಬಿಳಿ ಬಣ್ಣದವರು. ಯಾಕೆ? ಮೈಗೆ ಎಲ್ಲ ಬೂದಿ ಹಚ್ಚಿಕೊಂಡಿರೋ, ಸ್ಮಶಾನದ ಬೂದಿಯನ್ನು ಸದಾಕಾಲ ಹಚ್ಚಿಕೊಳ್ಳುವ ಮೂಲಕ ತಾನು ಬಿಳಿ ಮೈ ಬಣ್ಣ ಉಳ್ಳವರು. ಹಾಗಾದ್ರೆ ಸ್ಫಟಿಕ ರುದ್ರದೇವರ ಸಂಕೇತ, ಇಂದ್ರನೀಲ ಮಣಿ ಭಗವಂತನ ಸಂಕೇತ. ದುರ್ಯೋಧನ ಏನು ಮಾಡಿದ? ಇಂದ್ರನೀಲ ಮಣಿಯನ್ನು ಬಿಟ್ಟ, ನಿಜವಾದ ಬಾಗಿಲನ್ನು ಬಿಟ್ಟ. ಇದು ಬಾಗಿಲು ಅಂತೇಳಿ ಗೋಡೆಯ ಬಳಿಗೆ ಬಂದ, ತಲೆ ತಾಗಿಸಿಕೊಂಡ. ರುದ್ರದೇವರಿಗೆ ತಲೆ ತಾಗಿಸಬಾರದು ಅಂತ ಯಾರು ಹೇಳುವುದಿಲ್ಲ. ರುದ್ರದೇವರ ಪಾದಕ್ಕೆ ತಲೆ ಇಡಬಾರದು ಅಂತ ಯಾರು ಹೇಳುವುದಿಲ್ಲ. ಇದ್ದಾರೆ ಶೈವರು, ರುದ್ರದೇವರ ಪಾದಕ್ಕೆ ಇದ್ದಾರೆ ತಲೆ ಇಡಬೇಕು ಅಂತ ಹೇಳುವವರಿದ್ದಾರೆ. ರುದ್ರದೇವರ ಪಾದಕ್ಕೆ ತಲೆ ಇಡಬಾರದು ಅಂತ ಹೇಳುವವರು ಇದ್ದಾರೆ. ವಿಷ್ಣುವಿನ ಪಾದಕ್ಕೆ ತಲೆ ಇಡಬಾರದು ಅಂತ ಹೇಳುವವರು ಇದ್ದಾರೆ. ಶ್ರೀ ವೈಷ್ಣವರಿದ್ದಾರೆ, ರುದ್ರದೇವರ ಪಾದಕ್ಕೆ ತಲೆ ಇಡಬೇಡ ಅಂದರು. ಶೈವರಿದ್ದಾರೆ, ವಿಷ್ಣುವಿನ ಪಾದಕ್ಕೆ ತಲೆ ಇಡಬೇಡ ಅಂತಂದ್ರು. ನಮ್ಮ ಹತ್ರ ಕೇಳಿದರೆ ಎರಡರ ಪಾದಕ್ಕೂ ತಲೆ ಇಡು ಅಂತಂದೆ. ನಾವು ಇಲ್ಲಿಯೂ ಸಲ್ಲುವವರು, ಅಲ್ಲಿಯೂ ಸಲ್ಲುವವರು. ನಾವು ಎಲ್ಲಿ ಬೇಕಾದರೂ ಸಲ್ತೇವೆ. ಪ್ರಾಯಶಃ ಈ ದಿವಸ ನಮಗಿರುವಷ್ಟೊಂದು ಹೃದಯ ವೈಶಾಲ್ಯ ಪ್ರಾಯಶಃ ಮತ್ತೆ ಯಾವ ಮತದವರಿಗೂ ಇಲ್ಲ ಕಾಣುತ್ತೆ. ಮತ್ತೆ ಎಲ್ಲ ಮತದವರು ನಮ್ಮ ನಮ್ಮದೇ ಶ್ರೇಷ್ಠ ಅಂತ ಹೇಳ್ತಾರೆ, ತಾವೇ ದೊಡ್ಡವರು ಅಂತ ಅಂದುಕೊಂಡ್ರು. ಆದರೆ ಎಲ್ಲರನ್ನೂ ಕಟ್ಟಿಕೊಂಡು ಈ ದಿವಸ ಹೊರಡುವವರು ಅಂತಂದ್ರೆ ಪ್ರಾಯಶಃ ಮಾಧ್ವರು ಮಾತ್ರ ಕಾಣುತ್ತೆ, ಮತ್ತೆ ಯಾರು ಇಲ್ಲ ಅಂತ ಹೇಳ್ಬೋದು. ಅದನ್ನ ಒಂದು ಸಂದರ್ಭದಲ್ಲಿ ಹೇಳಿದ್ದುಂಟು. ಈ ದಿವಸ ಗಂಗೆಗೆ ಹೋಗಿ ನಿಶ್ಚಿಂತೆಯಿಂದ ಸ್ನಾನ ಮಾಡುವುದು ಮಾಧ್ವರು ಮಾತ್ರ ಅಂತೆ, ಮತ್ತೆ ಯಾರು ಇಲ್ಲ. ಯಾಕೆ? ಶ್ರೀ ವೈಷ್ಣವರು ಗಂಗೆ ಬಳಿಗೆ ಹೋದಾಗ ಅವರಿಗೆ ರುದ್ರ ಕಾಣ್ತಾನೆ, ಶೈವರು ಗಂಗೆ ಬಳಿಗೆ ಹೋದಾಗ ಅವರಿಗೆ ವಿಷ್ಣು ಕಾಣ್ತಾನೆ. ಆದ್ರಿಂದ ಇಬ್ಬರು ಸ್ನಾನದಿಂದ ಹಿಮ್ಮೆಟ್ಟಿದ್ರು. ಮಾಧ್ವರು ಹೋದಾಗ ವಿಷ್ಣುವು ಕಂಡ, ಶಿವನು ಕಂಡು ಓ ಪವಿತ್ರ ಅಂದ, ಮುಳುಗಿದ ಬಂದ. ಯಾಕೆ? ಶ್ರೀ ವೈಷ್ಣವರಿಗೆ ರುದ್ರ ಅಂದರೆ ಆಗುವುದಿಲ್ಲ. ಆದ್ರಿಂದ ಅವ್ರು ಗಂಗಾ ನದಿ ಹೋದಾಗ ಓ ಇದು ರುದ್ರನ ತಲೆಯಿಂದ ಬಂತು ಅಂತ. ಅವರಿಗೆ ಶ್ರೀ ವೈಷ್ಣವರಿಗೆ ಯಾವುದು ಕಾಣಬಾರ್ದು ಅದೇ ಕಾಣಲಿಕ್ಕೆ ಶುರುವಾಯಿತು. ಶೈವರಿಗೆ ಯಾವುದು ಕಾಣಬಾರ್ದು ಅದಕ್ಕೆ ಅವರು ಗಂಗೆಗೆ ಹೋದರು. ಏನು ಕಾಣಬಾರ್ದು ಅವರಿಗೆ? ನಿಜವಾಗಿ ವಿಷ್ಣು ಕಾಣಬಾರ್ದು, ಶಿವನೇ ಕಾಣಬೇಕಿತ್ತಲ್ಲ. ಅವರಿಗೆ ಏನು ಕಂಡಿತು? ವಿಷ್ಣುವಿನ ಪಾದದಿಂದ ಬಂದವಳು ಗಂಗೆ ಅಂತ ಅವರಿಗೆ ಕಂಡಿತಂತೆ. ಏ ಸ್ನಾನ ಮಾಡಬಾರ್ದು ಅಂತ ತಿರುಗಿ ಬಂದರು. ಶ್ರೀ ವೈಷ್ಣವರು ಹೋದಾಗ ರುದ್ರನ ತಲೆಯಿಂದ ಒಬ್ಬನಿಗೆ ತಲೆ ಕಂಡಿತು, ಮತ್ತೊಬ್ಬನಿಗೆ ಪಾದ ಕಂಡಿತು. ಒಬ್ಬನಿಗೆ ಪಾದ ಕಂಡಿಲ್ಲ, ಮತ್ತೊಬ್ಬನಿಗೆ ತಲೆ ಕಂಡಿಲ್ಲ. ಶೈವರಿಗೆ ಭಗವಂತನ ಪಾದದಿಂದ ಬಂದದ್ದು ಅಂತ ಸ್ವೀಕಾರ ಮಾಡಬೇಕಿತ್ತು ನಿಜವಾಗಿ.
ಅವರು ರುದ್ರನ ತಲೆಯಿಂದ ಬಂದು ಅಂತ ಅದರಲ್ಲಿ ಮುಳುಗಿದ್ರು, ಮತ್ತೊಬ್ರು ವಿಷ್ಣುವಿನ ಪಾದದಿಂದ ಬಂದದ್ದು ಅಂತಂದ್ರು. ಹಾಗಾದ್ರೆ ಹೀಗೆ ಚಿಂತನೆ ಮಾಡಿದ್ದರೆ ಅವರಿಗೆ ಸ್ನಾನ ಮಾಡ್ಲಿಕ್ಕೆ ಅನುಕೂಲ ಆಗ್ತಿತ್ತು. ಏನು ಚಿಂತನೆ ಮಾಡಿದ್ರು? ವಿಪರೀತ ಚಿಂತನೆ ಮಾಡಿದ್ರು. ಆದ್ರಿಂದ ಶೈವರು ಹೋಗಿ ವಿಷ್ಣುವನ್ನು ನೋಡಿ ಸ್ನಾನ ಮಾಡದೆ ತಿರುಗಿ ಬಂದರು. ಶ್ರೀವೈಷ್ಣವರು ಹೋಗಿ ಶಿವನನ್ನು ನೋಡಿ ಸ್ನಾನ ಮಾಡದೆ ತಿರುಗಿ ಬಂದರು. ಮಾಧ್ವರು ಹೋದ್ರು ಗಂಗೆ ಬಳಿಗೆ, ಹೋದಾಗ ಹರಿಯ ಪಾದದಿಂದ ಬಂದು ಶಿವನ ತಲೆಯಿಂದ ಬಂದು ಹಿಮಾಲಯಕ್ಕೆ ಬಿದ್ದು ಬದರಿನಾರಾಯಣನ ಪಾದ ಮೂಲದಲ್ಲಿ ಬಂದದ್ದು ಅಂತಂದಾಗ ಚೆನ್ನಾಗಿ ನಿಶ್ಚಿಂತೆಯಿಂದ ಯಾರ ಉಪಟಳನೂ ಇಲ್ಲದೆ ಸ್ನಾನ ಮಾಡಿಕೊಂಡು ಬಂದ. ಆದ್ರಿಂದ ಅಂದ್ರು ಆಚಾರ್ಯ ಮಧ್ವರು, ಜಗತ್ತಿಗೆ ಕೊಟ್ಟ ದೊಡ್ಡ ಸಂದೇಶ ಇದು. ಇವತ್ತು ಮಧ್ವ ಜಯಂತಿ, ನಮ್ಮಲ್ಲಿ ಮಧ್ವ ಜಯಂತಿ ಬಗ್ಗೆ ತಕರಾರುಂಟು. ಯಾವುದರಲ್ಲಿ ತಕರಾರಿಲ್ಲ ಹೇಳಿ? ತಕರಾರು ಮಾಡಿಲ್ಲ, ನಾವೊಂದು ಜನನೇ ಅಲ್ಲ. ಅಷ್ಟು ಎಲ್ಲ ನೀವು ಏನೇ ಮಾತಾಡಿ ಅದಕ್ಕೆ ನಮ್ದೊಂದು ತಕರಾರುಂಟು, ನಮ್ದೊಂಚೂರು ತಂಟೆ ಉಂಟು. ಯಾಕೆ ನೀವು ತಂಟೆ ಮಾಡ್ತೀರಿ? ಇಲ್ಲದ್ರೆ ನಾನು ಇದ್ದೇನೆ ಅಂತ ಗೊತ್ತಾಗುವುದು ಹೇಗೆ ಸಮಾಜಕ್ಕೆ? ಬೇರೆ ರೀತಿಯಲ್ಲಿ ಇದ್ದೇನೆ ಅಂತ ತೋರ್ಪಡಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಈ ರೀತಿಯ ಪತ್ರಿಕೆಯನ್ನು ಮಾಧ್ಯಮವನ್ನಾಗಿದ್ರು ಇಟ್ಟುಕೊಂಡಾದ್ರೂ ಹೋ ಇವರು ಒಬ್ರು ಇದ್ದಾರೆ ಇಲ್ಲಿ ಅಂತ ಜನಕ್ಕೊಂದು ಗೊತ್ತಾಗುತ್ತೆ. ಅದು ಒಳಿತಿಗೋ ಕೆಡಿತಿಗೋ ಅಂತೂ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲೇ ಗಲಾಟೆ ಮಾಡತಕ್ಕಂಥ ಮಂದಿ ನಮ್ಮಲ್ಲಿ ಬಹಳ. ಎಲ್ಲದಕ್ಕೂ ತಂಟೆ ತಕರಾರು, ಮಧ್ವ ಜಯಂತಿ ಯಾವಾಗ ಅಂತ. ಸಾಮಾನ್ಯವಾಗಿ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು ವಿಜಯದಶಮಿ ದಿವಸ ಬುಧವಾರದಲ್ಲಿ ಆಚಾರ್ಯ ಮಧ್ವರು ಅವತಾರ ಮಾಡಿದ್ರು ಅಂತ. ಆದರೆ ಸ್ವಲ್ಪ ಸಮಯದ ಹಿಂದೆ ಒಂದು ಮಾತು ಹೊರಟಿತ್ತು, ಏನು ರಥಸಪ್ತಮಿ ದಿವಸ ಆಚಾರ್ಯ ಮಧ್ವರ ಅವತಾರ ಆದದ್ದು ಅಂತ. ಹಾಗಾದರೆ ರಥಸಪ್ತಮಿ ದಿವಸನೋ ವಿಜಯದಶಮಿ ದಿವಸನೋ? ರಥಸಪ್ತಮಿ ಅಂತ ಆದರೆ ಸುಮಾರು ಜನವರಿ ಫೆಬ್ರವರಿ, ಆ ವಿಜಯದಶಮಿ ಅಂದರೆ ಇವತ್ತಿನ ದಿವಸ. ಅದಕ್ಕಂದ್ರು ತಂಟೆ ತಕರಾರು ಬಂತಲ್ಲ, ಏನು ಅದಕ್ಕೆ ಏನು ಮಾಡಬೇಕು? ಎರಡನ್ನು ಆಚರಣೆ ಮಾಡು, ಎರಡನ್ನು ಬಿಡಬೇಡ. ಏಕಾದಶಿಯಂತೆ ಮಾಡಬೇಡ. ಆ ದಿವಸ ಮಾಡಬೇಕು, ಈ ದಿವಸ ಮಾಡಬೇಕು, ತಂಟೆ ತಕರಾರು ಬಂದು ಎರಡನ್ನು ಬಿಡುತ್ತೆ ಅದು ಬೇಡ. ಮತ್ತೆ ಇದು ಎರಡನ್ನೂ ಮಾಡು, ಆ ದಿವಸ ಮಧ್ವ ಜಯಂತಿಯೂ ಮಾಡು, ಈ ದಿವಸ ಮಧ್ವ ಜಯಂತಿಯೂ ಮಾಡು. ಒಟ್ಟಿಗೆ ತಂಟೆಯ ತಕರಾರಿನ ಅಭಿಪ್ರಾಯ ಸಂದೇಶ ಏನು ಗೊತ್ತಾ? ನಿತ್ಯ ಜೀವನದಲ್ಲಿ ಮಧ್ವ ಜಯಂತಿ ಇರಲಿ ಎನ್ನುವುದೇ ಇದರ ಸಂದೇಶ. ಆ ದೃಷ್ಟಿಯಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಚಾಲ್ತಿಯಲ್ಲಿ ಬಂದದ್ದು ಈ ದಿವಸ ಮಧ್ವ ಜಯಂತಿ. ಆಚಾರ್ಯ ಮಧ್ವರು ಜಗತ್ತಿಗೆ ಕೊಟ್ಟಿರತಕ್ಕಂತಹ ದೊಡ್ಡ ಸಂದೇಶ, ಯಾವುದೇ ಒಬ್ಬನೇ ದೇವ ದೇವತೆ ಅಂತಿಟ್ಟುಕೊಂಡು ಕುರುಡನಂತೆ ಹೋಗಬೇಡ. ದೇವನನ್ನು ಒಬ್ಬನನ್ನಿಟ್ಟು ಇಟ್ಟುಕೋ, ಪರಿವಾರತ್ವೇನಿತರ ಎಲ್ಲ ದೇವತೆಗಳನ್ನು ಕೂಡ ಇಟ್ಟುಕೊಂಡಾಗ ಮಾತ್ರ ನಿನ್ನ ದೇವಾರಾಧನೆ ಸರಿಯಾಗುತ್ತೆ ಅಂತಂದರು. ದೇವತೆಗಳನ್ನು ಬಿಟ್ಟು ಬರೇ ಭಗವಂತ ಒಬ್ಬನೇ ಆರಾಧನೆಗೆ ತೆಗೆದುಕೊಂಡ್ರೆ ಭಗವಂತನೇ ಆರಾಧನೆಗೆ ಅಡ್ಡಿ ಮಾಡ್ತಾನೆ ಅಂತೆ. ಭಗವಂತನನ್ನು ಬಿಟ್ಟು ದೇವತೆಗಳನ್ನು ಕಟ್ಟಿಕೊಂಡು ದೇವತೆಗಳೇ ನನಗೆ ನೀವೇ ಸಾಕು ಅಂತ ಆರಾಧನೆ ಮಾಡಿದರೆ ದೇವತೆಗಳೇ ಆರಾಧನೆಗೆ ಅಡ್ಡಿ ಮಾಡ್ತಾರಂತೆ. ದೇವರು ಅಡ್ಡಿ ಮಾಡಬೇಕಾಗಿಲ್ಲ, ದೇವತೆಗಳೇ ಅಡ್ಡಿ ಮಾಡ್ತಾರೆ. ಆದ್ದರಿಂದ ದೇವ ದೇವತೆ ಎಲ್ಲರನ್ನೂ ಕೂಡ ಆರಾಧನೆ ಮಾಡಬೇಕು ಅಂತ ಸಮಾಜಕ್ಕೆ ದೊಡ್ಡ ಸಂದೇಶವನ್ನು ಕೊಟ್ಟು ಎಲ್ಲ ಮತದವರು, ಶೈವನೋ ಶ್ರೀವೈಷ್ಣವನೋ ಸೌರನೋ ಬ್ರಾಹ್ಮಣೋ ಗಾಣಪತನೋ ಆಮೇಲೆ ಶಾಕ್ತನೋ ಎಲ್ಲರನ್ನೂ ಕೂಡ ತನ್ನೊಳಗೆ ಕಟ್ಟಿಕೊಂಡು ಮುಂದೆ ಹೊರಟಂಥ ಮಹಾನ್ ಚೇತನ ಅಂತಂದರೆ ಆಚಾರ್ಯ ಮಧ್ವರು. ಅವರ ಮಧ್ವ ಜಯಂತಿಯ ಪರ್ವಕಾಲದಲ್ಲಿ ನಾವು ಈ ಸಂದರ್ಭದಲ್ಲಿ ಸೇರಿದ್ದರಿಂದ ಹೇಗಿರಬೇಕು? ಹಾಗಾದರೆ ಭಗವಂತನ ಆರಾಧನೆ ಮಾಡಬೇಕು. ದೇವರನ್ನು ಬಿಟ್ಟ ದುರ್ಯೋಧನ ಇಂದ್ರನೀಲ ಮಣಿಮಯವಾದ ಬಾಗಿಲನ್ನು ಬಿಟ್ಟ, ಬಿಟ್ಟು ಎಲ್ಲಿಗೆ ಬಂದ? ರುದ್ರನ ಬಳಿಗೆ ಬಂದ. ಪಾಂಡವರ ಆಯುಧಗಳಿಗೆ ರಕ್ಷಣೆಯನ್ನು ಕೊಟ್ಟಿರತಕ್ಕಂಥ ಶಮಿ ವೃಕ್ಷದ ದರ್ಶನ. ನೀವು ಏನು ಸ್ವಾಮಿಗಳು ಸೊಪ್ಪು ಏನು ತಲೆಗೆ ಮುಟ್ಟಿಸಿಕೊಂಡ್ರು ಅಂತ ಭಾವಿಸೋದು ಬೇಡ. ಅದು ಶಮಿ ವೃಕ್ಷದ ಸೊಪ್ಪು. ಪಾಂಡವರ ಆಯುಧಗಳನ್ನು ತನ್ನಲ್ಲಿ ಜೋಪಾನವಾಗಿ ಒಂದು ವರ್ಷದ ಕಾಲ ಅಜ್ಞಾತವಾಸದ ಪ್ರಸಂಗದಲ್ಲಿ, ಪಾಂಡವರ ಅಜ್ಞಾತವಾಸ ಅಂತಂದಾಗ ಎಲ್ಲರೂ ಸೇರಿ ಪಾಂಡವರ ಜೊತೆ ಅಜ್ಞಾತವಾಸ ಮಾಡಿದರು. ಪಾಂಡವರ ಅಜ್ಞಾತವಾಸಕ್ಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ರು. ಪಾಂಡವರು ಮಹಾವೈಷ್ಣವರು, ಕೃಷ್ಣನನ್ನು ಸರ್ವೋತ್ತಮ ಅಂತ ನಂಬಿಕೊಂಡು ಇತರ ದೇವತೆಗಳನ್ನು ಕೃಷ್ಣನ ಪರಿವಾರತ್ವೇನ ಕಟ್ಟಿಕೊಂಡು ನಡೆದವರು. ಹಾಗಾದರೆ ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪಿರತಕ್ಕಂಥ ವ್ಯಕ್ತಿ ತಾನು ಜೀವನದಲ್ಲಿ ನಡೆಯುವಾಗ ತಾನು ಮಾತ್ರ ಹೋಗದೆ ಇತರ ಎಲ್ಲ ಮತದವರನ್ನೂ ಕೂಡ ತನ್ನಲ್ಲಿ ಕಟ್ಟಿಕೊಂಡು ಹೋಗತಕ್ಕಂಥ ಒಂದು ಸಂದೇಶವನ್ನು ಜಗತ್ತಿಗೆ ಸಾರಿರತಕ್ಕಂಥವರು ಆಚಾರ್ಯ ಮಧ್ವರು. ದುರ್ಯೋಧನ ಏನು ಮಾಡಿದ? ಭಗವಂತನನ್ನು ಬಿಟ್ಟು ಬಿಟ್ಟ. ಇಂದ್ರನೀಲ ಮಣಿಮಯವಾದ ಬಾಗಿಲನ್ನು ಬಿಟ್ಟ, ಸ್ಫಟಿಕ ಮಣಿಮಯವಾದ ಗೋಡೆಗೆ ತನ್ನ ತಲೆಯನ್ನು ತಾಗಿಸಿದ. ಅಂದರೆ ರುದ್ರದೇವರಿಗೆ ತಾನು ಶರಣು ಬಂದ, ಭಗವಂತನನ್ನು ಬಿಟ್ಟ.
ದೇವರನ್ನು ಬಿಟ್ಟು ರುದ್ರನನ್ನು ಶರಣು ಬಂದರೆ ಭಗವಂತನು ಸ್ವೀಕಾರ ಮಾಡುವುದಿಲ್ಲ. ರುದ್ರದೇವರು ತಡೆಯುತ್ತಾರೆ, ಮುಂದೆ ಹೋಗಬೇಡ ಅಂತ ತಡೆಯುತ್ತಾರೆ. ಒಳಗಿನದ್ದು ದರ್ಶನ ಮಾಡಿಸ್ತಾರೆ, ಸಮೀಪಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ. ಒಳಗಿನಿಂದ ಕೃಷ್ಣ ಇದ್ದಾನೆ ಅಂತ ಕಾಣಿಸ್ತಾ ಇದೆ ದುರ್ಯೋಧನೆಗೆ, ಒಳಗೆ ಹೋಗ್ಲಿಕ್ಕಾಗುತ್ತಾ ಇಲ್ಲ. ಯಾಕೆ? ಬಾಗಿ ಗೋಡೆ ತಡೀತಾ ಉಂಟು, ರುದ್ರದೇವರು ತಡೀತಾ ಇದ್ದಾರೆ. ಭಗವಂತನನ್ನು ಬಿಟ್ಟು, ತಂದೆಯನ್ನು ಬಿಟ್ಟು ಮಕ್ಕಳನ್ನು ಮಾತ್ರ ಕಟ್ಟಿಕೊಂಡರೆ ಆ ಮಕ್ಕಳು ತಂದೆಯ ಬಳಿಗೆ ಹೋಗಲಿಕ್ಕೆ ಬಿಡುವುದಿಲ್ಲ, ತಂದೆಯನ್ನು ತೋರಿಸಿಕೊಡ್ತಾರೆ. ಒಳಗಿನ ಅಧಿಕಾರಿಯನ್ನು ಸರಿಯಾಗಿ ಪರಿಚಯ ಮಾಡಿಕೊಳ್ಳದೆ ಬಾಗಿಲಲ್ಲಿದ್ದಂತಹ ಕಾರಕ್ಕೂ ನನ್ನನ್ನೇ ನೀವು ಭಾರಿ ನೋಡಿಕೊಂಡ್ರೆ ಅವ ಪ್ರಾಮಾಣಿಕನಾದರೆ ಒಳಗೆ ಹೋಗಲಿಕ್ಕೆ ಬಿಡುವುದಿಲ್ಲ. ಅಲ್ಲಿನ ಅಧಿಕಾರಿಗಳು ಅಲ್ಲಿದ್ದಾರೆ, ಹೋಗತಕ್ಕಂಥ ಕ್ರಮ ಹೀಗುಂಟು ಅಂತಾನೆ. ಸಹಜವಾಗಿ ಪ್ರಾಮಾಣಿಕತನ ಇದ್ದಲ್ಲಿ ಇದೆಲ್ಲ ಇಂಥದ್ದು ಇರತಕ್ಕಂಥದ್ದೇ. ಒಳಗಿನಿಂದ ಕೃಷ್ಣ ಕಾಣ್ತಾನೆ, ಹೋಗಬೇಕು ಅಂತಂದಾಗ ಆಗ್ತಾ ಇಲ್ಲ. ಧರ್ಮ ಕಾಣ್ತಾ ಇದೆ, ಕೃಷ್ಣ ಕಾಣ್ತಾ ಇದ್ದಾನೆ, ಹೋಗಬೇಕು ಅಂತ ದುರ್ಯೋಧನ ಅಪೇಕ್ಷೆ ಪಟ್ಟಿದ್ದಾನೆ. ಬಾಗಿಲು ಗೋಡೆ ತಡೀತಾ ಉಂಟು, ರುದ್ರದೇವರು ತಡೀತಾ ಇದ್ದಾರೆ. ಯಾಕೆ? ಭಗವಂತನಂತಕ್ಕಂಥ ವ್ಯಕ್ತಿಯನ್ನು ಮೊದಲೇ ಬಿಟ್ಟವ ದುರ್ಯೋಧನ. ಆ ದೃಷ್ಟಿಯಲ್ಲಿ ಇದನ್ನು ತೆಗೆದುಕೊಂಡ್ರೆ, ದೇವರನ್ನು ಬಿಟ್ಟರೆ ಇತರ ದೇವತೆಗಳನ್ನು ಉಪಾಸನೆ ಮಾತ್ರ ಮಾಡಿದರೆ ಭಗವಂತನ ಸಾಮೀಪ್ಯಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ ಎನ್ನುವುದು ಅಶ್ವಮೇಧದ ಅವಭೃತದ ನಂತರದ ದುರ್ಯೋಧನ ಪ್ರಕ್ರಿಯೆಯಿಂದ ಸಮಾಜಕ್ಕೆ ತಿಳಿತಾ ಇದ್ರೆ ಸರಿ. ಗೋಡೆಗೆ ತಲೆ ಬಡಿಯಿತು, ಒಳಗಿನಿಂದ ಧರ್ಮರಾಜನಿಗೆಲ್ಲ ಕಾಣ್ತಾ ಉಂಟು ಏನೇನು ನಡೆಯುತ್ತೆ ಅಂತ. ಧರ್ಮರಾಜ ತೀರ್ಮಾನ ಮಾಡಿದ, ದುರ್ಯೋಧನಿಗೆ ಕಾಯಿಲೆ ಬಂದಿದೆ ಅಂತ. ಏನು ಕಾಯಿಲೆ? ಕಾಣಬೇಕಾದ್ದು ಕಾಣದೆ ಕಾಣಬಾರದ್ದು ಕಾಣುವುದೇ ಒಂದು ಕಾಯಿಲೆ. ಮತ್ತೆಂತ? ಜಗತ್ತು ಹಳದಿ ಇಲ್ಲ, ಹಳದಿ ಇಲ್ಲದ ಜಗತ್ತು ಹಳದಿ ಅಂತ ಕಾಣಲಿಕ್ಕೆ ಶುರುವಾದರೆ ಕಾಯಿಲೆ ಅಂತಲೇ ಅರ್ಥ. ಮತ್ತೇನು? ಕಾಯಿಲೆಗೆ ಔಷಧಿ ಯಾರು ಮಾಡಬೇಕು? ವೈದ್ಯರು. ಧರ್ಮರಾಜ ವೈದ್ಯರನ್ನು ಕಳಿಸಿಕೊಟ್ಟ, ದುರ್ಯೋಧನಿಗೆ ಕಾಯಿಲೆ ಬಂದಿದೆ, ಅವನ ಕಾಯಿಲೆ ಬಿಡಿಸಿ ಸರಿದಾರಿಯಲ್ಲಿ ಹಿಡ್ಕೊಂಡು ಬನ್ನಿ ಅಂತ ನಕುಲ ಸಹದೇವರನ್ನು ಕಳಿಸಿಕೊಟ್ಟ. ಇಲ್ಲದಿದ್ರೆ ಧರ್ಮರಾಜ ಒಂದ ಎಲ್ಲ ಕಡೆ ತಾನೇ ಇಳಿದು ಹೋಗುವವ ಧರ್ಮರಾಜ. ಇನ್ನೊಬ್ಬನ ಹತ್ರ ಎಲ್ಲಿಯ ತನಕ ಅಂತಂದ್ರೆ, ಧರ್ಮರಾಜನಿಗೆ ಇನ್ನೊಬ್ಬರ ಹತ್ರ ಮಾಡಿಸ್ಲಿಕ್ಕೆ ಮುಜುಗರ ಅಂದ್ರೆ, ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ತುಂಬಾ ಬೇಕಾದವರ ಹೆಣಗಳಲ್ಲಿ ಬಿದ್ದಿರುವಾಗ ಆ ಹೆಣಗಳಿಗೆ ಒಂದು ಗತಿ ಕಾಣಿಸ್ಬೇಕಲ್ಲ, ಗತಿ ಕಾಣಿಸ್ಲಿಕ್ಕೆ ಯಾರ್ಯಾರನ್ನೋ ಅಲ್ಲಿ ಸೇವಕರಿದ್ದಾರೆ ಅವ್ರ ಹತ್ರ ಎಲ್ಲ ಮಾಡಿ ಮಾಡಿಯಿಂದ ತನ್ನ ತಮ್ಮಂದಿರನ್ನು ಅದಕ್ಕೆ ನೇಮಕ ಮಾಡಲಿಲ್ಲ ಅಂತ. ಯಾಕೆ? ಧರ್ಮರಾಜನಿಗೆ ಮುಜುಗರ ಒಂದು ರೀತಿಯಲ್ಲಿ, ಅಯ್ಯೋ ತಮ್ಮಂದಿರ ಹತ್ರ ಹೇಗೆ ಮಾಡಿಸುವುದು ಅಂತ. ಪ್ರಾಯಶಃ ಶವಾಹ ತತ್ರ ತತ್ರೇನ ಸಂಸ್ಥಿತಾಹ, ಅಲ್ಲಲ್ಲೇ ಬಿದ್ದುಕೊಂಡಿತ್ತಂತೆ. ನನ್ನಯೋಜಯತು, ತನ್ನ ತಮ್ಮಂದಿರನ್ನು ಆ ಕೆಲಸಕ್ಕೋಸ್ಕರ ವಿನಿಯೋಗ ಮಾಡಿಲ್ಲ ಅಂತ ಇನ್ನೊಬ್ಬನ ಹತ್ರ ಹೇಳಿ ಮಾಡಿಸಿದಾಗ ಧರ್ಮರಾಜನಿಗೆ ಸ್ವಲ್ಪ ಮುಜುಗರ. ಅಂತಹ ಧರ್ಮರಾಜ ಈ ದಿವಸ ನಕುಲ ಸಹದೇವರ ಹತ್ರ ಹೇಳಿ ಹೋಗಿ ದುರ್ಯೋಧನ ದಾರಿ ತಪ್ಪಿದ್ದಾನೆ, ದಾರಿ ತಪ್ಪಿದ ದುರ್ಯೋಧನನ್ನು ಒಳಗೆ ಕರ್ಕೊಂಡು ಬನ್ನಿ, ಬಾಗಿಲಲ್ಲಿ ಒಳಗೆ ಕರ್ಕೊಂಡು ಬನ್ನಿ ಅಂತ ವೈದ್ಯರಾದ ಅಶ್ವಿನಿ ದೇವತೆಗಳ ಮೂಲಕ ಧರ್ಮರಾಜ ತಾನು ಎಲ್ಲಿ ಭುಜವು ಬಂದರು ನಕುಲ ಸಹದೇವರು. ಪ್ರವೇಶ ಏತಾಂಚ ಯಮೌ ತಮಾಶು ಸಭಾಂ ಭುಜೋ ಗೃಹ್ಯ. ಆಚೆಯಿಂದೊಬ್ಬ ಈಚೆಯಿಂದೊಬ್ಬ ಕೈಗಳನ್ನು ಹಿಡ್ಕೊಂಡು, ಆಚೆ ಬೀಳಬಾರದು ಈಚೆ ಬೀಳಬಾರದು, ಎರಡು ಕಡೆ ಬೀಳುವುದು ಕಾಯಿಲೆ. ಏನು ಎರಡು ಕಡೆ ಬೀಳುವುದು? ವಿಷ್ಣುವಿನ ಕಡೆ ಮಾತ್ರ ಬೀಳುವುದು ಕಾಯಿಲೆ, ರುದ್ರನ ಕಡೆ ಮಾತ್ರ ಬೀಳುವುದು ಕಾಯಿಲೆ. ಎರಡನ್ನು ಸಮಾನವಾಗಿ ಹಿಡ್ಕೊಂಡು ಹೋಗುವುದೇ ಆರೋಗ್ಯ. ಸಮಾನವಾಗಿ ಹಿಡ್ಕೊಂಡು ಹೋಗುವುದು ಅಂತಂದ್ರೆ ಅವರವರ ಯೋಗ್ಯತೆ ಅಂತ ಅವರವರು ನೋಡುವುದೇ ಸಮಾನವಾಗಿ ನೋಡುವಿಕೆ, ಹೊರತು ರುದ್ರ ಮತ್ತೆ ಹರಿ ಮತ್ತೆ ಹರರು ಸಮಾನರು ಅಂತ ನೋಡುವುದು ಅಂತಲ್ಲ. ಮತ್ತೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರು ನೋಡುವುದೇ ಸಮಾನ. ಅದಕ್ಕೋಸ್ಕರ ಆಚೆ ಬದಿಯಲ್ಲಿ ಒಬ್ಬ ವೈದ್ಯ, ಈಚೆ ಬದಿಯಲ್ಲಿ ಒಬ್ಬ ವೈದ್ಯ, ಆಚೆಯೂ ಬೀಳಬಾರದು ಈಚೆಯೂ ಬೀಳಬಾರದು, ಸಮಾನವಾದ ದಾರಿಯಲ್ಲಿ ಹೋಗಬೇಕೆನ್ನತಕ್ಕಂಥ ಉದ್ದೇಶದಿಂದ ಇಬ್ಬರನ್ನು ಧರ್ಮರಾಜ ಕಳಿಸಿಕೊಟ್ಟ. ಭುಜೋಗ್ರಹ್ಯ, ಇಬ್ಬರು ಎರಡು ಭುಜಗಳನ್ನು ಹಿಡ್ಕೊಂಡು ಧರ್ಮರಾಜನನ್ನು ದುರ್ಯೋಧನನ್ನು ಬಾಗಿಲಿನ ಮೂಲಕ ಒಳಗೆ ಕರ್ಕೊಂಡು ಬಂದರು. ಅದಕ್ಕೆ ವೈದ್ಯ ಅಂತಿಸರು. ವೇತ್ತೀತಿ ವೈದ್ಯ ಅಥವಾ ವೇದಯತೀತಿ ವೈದ್ಯ ಅಂತ ಮಾಡಬಹುದು. ಇವನ ಕಾಯಿಲೆ ಏನು ಅಂತ ತಿಳ್ಕೊಂಡವನನ್ನು ವೈದ್ಯ ಅಂತ ಕರೀತಾರೆ, ತಿಳಿದು ಅವನಿಗೆ ತಿಳಿಯ ಹೇಳುವವನನ್ನು ವೈದ್ಯ ಅಂತ ಕರೀತಾರೆ. ಈಗಿನ ವೈದ್ಯರ ಕ್ರಮ ಹೇಗೆ? ಹೋದ ರೋಗಿ ಮುಂದೆ ನಿಂತ, ನಿನಗೇನಾಗಿದೆ ಅಂತ ವೈದ್ಯನೇ ಕೇಳಿದ. ರೋಗಿ ಅಂದ, ನನಗೇನಾಗಿದೆ ಅಂತ ಗೊತ್ತಿದ್ರೆ ನಿನ್ನಲ್ಲಿಗೆ ಬರ್ತಿದ್ನೋ ಅಂತಂದ. ನನಗೇನಾಗುತ್ತಾ ಉಂಟು ಅಂತಲೇ ಗೊತ್ತಿಲ್ಲ, ಅದಕ್ಕೋಸ್ಕರ ನೀನು ಪತ್ತೆ ಹಚ್ಚಬೇಕು ಅಂತ. ವೈದ್ಯ ನಾನಲ್ಲ ನೀನು,
ನನಗೆ ವೈದ್ಯ ಅಂತ ಹೇಳಿದ್ರೆ ನಾನು ಬರ್ತಿರಲಿಲ್ಲ. ನನಗೇನ ಆವ ರೋಗವು ಎನಗೆ ದೇವ ಧನ್ವಂತ್ರಿ, ರೋಗಿಗಳು ದೇವರ ಹತ್ರ ಕೇಳುದು ನನಗೆ ಏನು ರೋಗಪ್ಪ ಧನ್ವಂತ್ರಿ ಅಂತ ನಾವು ಕೇಳಬೇಕು. ನನಗೆ ಏನು ರೋಗ ಹೇಳಪ್ಪ ಅಂತೇಳಿ ವೈದ್ಯನೇ ಕೇಳುವುದಲ್ಲ, ನಿನಗೇನು ಕಾಯಿಲೆ ಅಂತ ವೈದ್ಯನೇ ಕೇಳುವುದಲ್ಲ. ಇದು ಏನಾಗಿದೆ ಈಗಿನ ಕಾಲದಲ್ಲಿ ವೈದ್ಯನೇ ಕೇಳಿ ನಿನಗೇನು ಕಾಯಿಲೆ ಅಂತ. ಒಳ್ಳೆಯ ರೋಗಿ ಆದ್ರಂತಾನೆ, ಬುದ್ಧಿ ಇಲ್ಲದೆ ನಿನ್ನ ಬಳಿಗೆ ಬಂದದ್ದೇ ಕಾಯಿಲೆ ಅಂತಾನೆ. ಇಂಥ ಬುದ್ಧಿ ಇಲ್ಲದ ವೈದ್ಯನ ಬಳಿಗೆ ಬಂದದ್ದೇ ಕಾಯಿಲೆ ಅಂತಾನು ಏನು. ಹಾಗಾದರೆ ಹೇಗಿರಬೇಕು ವೈದ್ಯ? ಯಾಕೆ ಹೆಸರು ವೇತ್ತೀತಿ ವೈದ್ಯ? ನಮಗೆ ಏನು ಕಾಯಿಲೆ ಅಂತ ತಿಳ್ಕೊಂಡಿರಬೇಕು, ತಿಳಿದು ನಮಗೆ ತಿಳಿಯ ಹೇಳಬೇಕು. ಕಾಯಿಲೆ ಪರಿಹಾರ ಆಗಬೇಕಾದ್ರೆ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು ನಮಗೆ ತಿಳಿಯ ಹೇಳಬೇಕು. ಯಾಕೆ ವೈದ್ಯನ ಔಷಧಿ ಅಂತಂದಾಗ ನಾವು ರೋಗಿಗಳು ತಗೊಳ್ಳಿಕ್ಕೆ ತಯಾರಿರುವುದೇ ಇಲ್ಲ. ಆದ್ದರಿಂದ ನಾವು ಅದನ್ನು ಒಪ್ಪುವ ರೀತಿಯಲ್ಲಿ ನಮಗೆ ಮನವರಿಕೆ ಮಾಡಿ ತಿಳಿಸುವವನನ್ನು ವೈದ್ಯ ಅಂತ ಕರೆಯುವುದು. ಆ ದೃಷ್ಟಿಯಿಂದ ಆಚೆಯಿಂದ ಈಚೆಯಿಂದ ಇಬ್ಬರು ನಕುಲ ಸಹದೇವರು ವೈದ್ಯರು ಬಂದರು, ಭುಜದಲ್ಲಿ ಹಿಡಿದ್ರು, ಬಾಗಿಲಲ್ಲಿ ಕರ್ಕೊಂಡು ಹೋಗಿ ಒಳಗೆ ಒಂದು ಜಾಗದಲ್ಲಿ ಕೂಡಿಸಿ ಅವನಿಗೆ ಅಂತ ಒಂದು ಆಸನ ತಯಾರು ಮಾಡಿ ಆ ಆಸನದಲ್ಲಿ ಕೂಡಿಸಿದರು. ತತ್ರ ಉಪವಿಶ್ಯ ಕ್ಷಣ ಅನ್ಯತಃ ಅಗಾತ್ ಅಮೃಶ್ಯಮಾಣ ಶ್ರಿಯಂ ಯೇಷು ದಿವ್ಯಂ. ಕೂತ, ಸ್ವಲ್ಪ ಹೊತ್ತು ಕೂತ, ತುಂಬ ಹೊತ್ತು ಕೂಡ್ಲಿಕ್ಕಾಗಿಲ್ಲ ದುರ್ಯೋಧನನಿಗೆ. ಯಾಕೆ? ಅಬ್ಬೋ ಪಾಂಡವರ ಸಂಪತ್ತೇ ಅಂತ ಒಂದು ತಲೆಗೆ ಹೋಗಿಬಿಡುತ್ತಂತೆ. ಅದಕ್ಕೆ ಸರಿಯಾಗಿ ಗ್ರಹಚಾರ ದುರ್ಯೋಧನ ಅವನನ್ನೇ ಸಂಪತ್ತನ್ನು ತೆಗೆದುಕೊಳ್ಳಿಕ್ಕೆ ಬಾಗಿಲಲ್ಲಿಟ್ಟಿದ್ದ. ಯಾರೆಲ್ಲ ಕಪ್ಪ ಕಾಣು ಹಿಡ್ಕೊಂಡು ಬಂದಿರ್ತಾರೋ ದುರ್ಯೋಧನ ನೀನೇ ತೆಗೆ